dear students, welcome you all to the e-learning English class. ಮಕ್ಕಳೇ, ನಾವು ಎರಡನೇ ತರಗತಿ ಇಂಗ್ಲಿಷ್ ವಿಷಯದ ಸ್ಪೋರ್ಟ್ಸ್ ಅಂಡ್ ಗೇಮ್ಸ್ ಪಾಠದಲ್ಲಿ ಪುಟ ಸಂಖ್ಯೆ 107ರವರೆಗೆ ಇರುವ ಅಭ್ಯಾಸ ಚಟುವಟಿಕೆಯನ್ನು ತಿಳಿದಿದ್ದೇವೆ. ಇಂದು ನಾವು ಸ್ಪೋರ್ಟ್ಸ್ ಅಂಡ್ ಗೇಮ್ಸ್ ಪಾಠದ ಉಳಿದ ವಿಷಯವನ್ನು ತಿಳಿಯೋಣ. ನಾವೀಗ ಪುಟ ಸಂಖ್ಯೆ 108ರಲ್ಲಿರುವ ಚಟುವಟಿಕೆಯನ್ನು ತಿಳಿಯೋಣ. ಇಲ್ಲಿ ಕೆಲವು ಚಿತ್ರಗಳನ್ನು ನೀಡಿದ್ದಾರೆ. ಈ ಚಿತ್ರದಲ್ಲಿ ದ ವೈಸ್ ಡವ್ ಕಥೆಗೆ ಸಂಬಂಧಿಸಿದ ಚಿತ್ರಗಳಿದ್ದರೆ ಅದನ್ನು ಸರ್ಕಲ್ನಿಂದ ಗುರುತಿಸಬೇಕು. ಲಿಸನ್ ಟು ದ ಟೀಚರ್ ಆ್ಯಂಡ್ ಸರ್ಕಲ್ ಓನ್ಲಿ ದೋಸ್ ಪಿಕ್ಚರ್ಸ್ ವಿಚ್ ರಿಲೇಟ್ ಟು ದ ಸ್ಟೋರಿ ಆಫ್ ದ ವೈಸ್ ಡವ್. ಈ ಚಿತ್ರಗಳಲ್ಲಿ ಟ್ರೀ, ಗ್ರೇನ್ಸ್, ಡವ್, ಅಂಟರ್ ಮತ್ತು ನೆಟ್ ಇವು ದ ವೈಸ್ ಡವ್ ಎನ್ನುವಂತಹ ಕಥೆಗೆ ಸೂಕ್ತವಾಗಿರುವ ಕಾರಣ ಈ ಚಿತ್ರಗಳಿಗೆ ಸರ್ಕಲ್ ಹಾಕಿ ಗುರುತಿಸಲಾಗಿದೆ. ಮೊದಲ ಚಿತ್ರ ಕ್ಯಾಮಲ್, ಎರಡನೆಯ ಚಿತ್ರ ಟ್ರೀ, ಮೂರನೆಯ ಚಿತ್ರ ಗ್ರೇನ್ಸ್, ನಾಲ್ಕನೆಯ ಚಿತ್ರ ಆಟ, ಐದನೆಯ ಚಿತ್ರ ಡವ್ಸ್, ಆರನೆಯ ಚಿತ್ರ ಕ್ಲೌಡ್, ಏಳನೆಯ ಚಿತ್ರ ಹಂಟರ್, ಎಂಟನೆಯ ಚಿತ್ರ ಬಾಯ್ಸ್, ಒಂಬತ್ತನೆಯ ಚಿತ್ರ ನೆಟ್. ಮುಂದಿನ ಚಟುವಟಿಕೆ ಪುಟ ಸಂಖ್ಯೆ 109ರಲ್ಲಿ ಸಿಂಗ್ ದೀಸ್ ರೈಮ್ಸ್ ವಿತ್ ಆ್ಯಕ್ಷನ್, ಅಂದರೆ ಒಂದು ರೈಮನ್ನು ನೀಡಲಾಗಿದೆ, ಅದನ್ನು ಆಲಿಸೋಣ. ಐ ಕ್ಯಾನ್ ಸ್ಕಿಪ್, ಐ ಕ್ಯಾನ್ ಹಾಪ್, ಐ ಕ್ಯಾನ್ ಸ್ಪಿನ್ ರೌಂಡ್ ಲೈಕ್ ಅ ಟಾಪ್, ಐ ಕ್ಯಾನ್ ಡಾನ್ಸ್, ಐ ಕ್ಯಾನ್ ಜಂಪ್, ಐ ಕ್ಯಾನ್ ಫಾಲ್ ಆ್ಯಂಡ್ ಗೆಟ್ ಅ ಬಂಪ್, ಐ ಕ್ಯಾನ್ ವಾಕ್, ಐ ಕ್ಯಾನ್ ರನ್, ಆಲ್ ದ ಥಿಂಗ್ಸ್ ಐ ಡೂ ಆರ್ ಫನ್. Two little hands to clap, clap, clap. Two little legs go tap, tap, tap. Two little eyes are open wide. One little head goes side to side. Hop a little, jump a little, one, two, three. Run a little, skip a little, tap, tap, one knee. Bend a little, stretch a little, nod your head. Yarn a little, sleep a little in your bed. ಮುಂದಿನ ಚಟುವಟಿಕೆ ಪುಟ ಸಂಖ್ಯೆ 110ರಲ್ಲಿ ಕೂಡ ಒಂದು ರೈಮನ್ನು ನೀಡಲಾಗಿದೆ, ಅದನ್ನು ಆಲಿಸೋಣ. ಬಾಕ್ಸಿಂಗ್ ಇಸ್ ನಾಟ್ ಹಾರ್ಡ್ ಅಟ್ ಆಲ್ ವೆದರ್ ಯು ಆರ್ ಬಿಗ್ ಆರ್ ಸ್ಮಾಲ್. ಬಾಕ್ಸಿಂಗ್ ಇಸ್ ನಾಟ್ ಹಾರ್ಡ್ ಅಟ್ ಆಲ್ ಕಮ್ ಅಂಡ್ ಬಾಕ್ಸ್ ವಿತ್ ಮೀ. ಡ್ಯಾನ್ಸಿಂಗ್ ಇಸ್ ನಾಟ್ ಹಾರ್ಡ್ ಅಟ್ ಆಲ್ ವೆದರ್ ಯು ಆರ್ ಬಿಗ್ ಆರ್ ಸ್ಮಾಲ್. Dancing is not hard at all. Come and dance with me. Skipping is not hard at all, whether you are big or small. Skipping is not hard at all. Come and skip with me. Smash, I hit it, and again I run. The cork is in the hair. Badminton is fun. Cricket needs 11. It's 6 in volleyball. The sports may differ, but it's exercise for all. ಮುಂದಿನ ಚಟುವಟಿಕೆ ಪುಟ ಸಂಖ್ಯೆ 111ರಲ್ಲಿ ಯೂನಿಟಿ ಈಸ್ ಸ್ಟ್ರೆಂತ್, ಅಂದರೆ ಯೂನಿಟಿ ಅಂದರೆ ಒಗ್ಗಟ್ಟು, ಸ್ಟ್ರೆಂತ್ ಅಂದರೆ ಬಲ, ಒಗ್ಗಟ್ಟಿನಲ್ಲಿ ಬಲವಿದೆ ಎಂದರ್ಥ. ನಾವೀಗ ಈ ಕಥೆಯನ್ನು ಆಲಿಸೋಣ. ಬಾಲು ದ ಬುಲ್ ಲವ್ಡ್ ಟು ಗ್ರೇಜ್ ಆಲ್ ಅಲೋನ್, ಅಂದರೆ ಬಾಲು ಎಂಬ ಗೂಳಿಯು ಒಬ್ಬಂಟಿಯಾಗಿ ಮೇಯಲು ಇಷ್ಟಪಡುತ್ತಿತ್ತು. ಶರ ದ ಟೈಗರ್ ಫೌಂಡ್ ಇಟ್ ಈಸಿ ಟು ಅಟ್ಯಾಕ್ ಹಿಮ್, ಅಂದರೆ ಶಿರ ಎಂಬ ಹುಲಿ ಗೂಳಿಯ ಮೇಲೆ ದಾಳಿ ಮಾಡುವುದು ಸುಲಭವೆಂದು ಕಂಡುಕೊಂಡಿತು. ಬಾಲು ರ್ಯಾನ್ ಆಸ್ ಫಾಸ್ಟ್ ಆಸ್ ಈ ಕುಡ್ ಆ್ಯಂಡ್ ಜಾಯಿಂಟ್ ದ ಹರ್ಡ್, ಬಾಲು ಸಾಧ್ಯವಾದಷ್ಟು ವೇಗವಾಗಿ ಓಡಿ ಆ ಗೂಳಿಗಳ ಹಿಂಡಿಗೆ ಸೇರಿಕೊಂಡಿತು. ಆಲ್ ದ ಕ್ಯಾಟಲ್ ರಶ್ ಟುವರ್ಡ್ಸ್ ದ ಟೈಗರ್ ಪಾಯಿಂಟಿಂಗ್ ದೇರ್ ಹಾರ್ನ್ಸ್, ಅಂದರೆ ಎಲ್ಲ ದನಗಳು ತಮ್ಮ ಕೊಂಬುಗಳನ್ನು ತೋರಿಸಿ ಹುಲಿಯ ಕಡೆಗೆ ಧಾವಿಸಿದವು. ಶರ ರ್ಯಾನ್ ಎವೇ ಇನ್ ಟು ದ ಫಾರೆಸ್ಟ್, ಶರ ಎಂಬ ಹುಲಿ ಕಾಡಿಗೆ ಓಡಿ ಹೋಯಿತು. ಮುಂದಿನ ಚಟುವಟಿಕೆ ಪುಟ ಸಂಖ್ಯೆ 112ರಲ್ಲಿ ಒಂದು ಚಿತ್ರವನ್ನು ನೀಡಲಾಗಿದೆ. ಈ ಚಿತ್ರಕ್ಕೆ ಸರಿ ಹೊಂದುವಂಥ ಒಂದು ಕಥೆಯನ್ನು ನೀವು ಬರೆಯಬೇಕು. Look at the pictures and tell your friend a story about it.
ಇಂದಿನ ಚಟುವಟಿಕೆ ಪುಟ ಸಂಖ್ಯೆ 113ರಲ್ಲಿ ಇಲ್ಲಿ ಕೆಲವು ಚಿತ್ರಗಳನ್ನು ನೀಡಲಾಗಿದೆ ಅವುಗಳನ್ನು ಗೆರೆ ಹಾಕುವ ಮೂಲಕ ಗುರುತಿಸಬೇಕು ಮುಂದಿನ ಚಟುವಟಿಕೆ ಪುಟ ಸಂಖ್ಯೆ 114ರಲ್ಲಿ ಇಂಗ್ಲಿಷ್ನಲ್ಲಿ ಬರವಣಿಗೆಯನ್ನು ಬರೆಯಬೇಕು ನಿಮಗೆ ಇಷ್ಟವಾದಂತಹ ಪದಗಳನ್ನು ಇಲ್ಲಿ ಬರೆಯಬೇಕು ಪ್ರೀತಿಯ ಮಕ್ಕಳೇ ನಾವು ಇದುವರೆಗೂ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಪಾಠದಲ್ಲಿ ಬರುವಂಥ ಎಲ್ಲ ಚಟುವಟಿಕೆಗಳನ್ನು ತಿಳಿದುಕೊಂಡೆವು ಮುಂದಿನ ಪಾಠದಲ್ಲಿ ಮುಂದಿನ ವಿಷಯವನ್ನು ತಿಳಿದುಕೊಳ್ಳೋಣ ಥ್ಯಾಂಕ್ ಯು ಚಿಲ್ಡ್ರನ್